ಹಲೋ, ನಾನು ಹುಬ್ಳಿಯಿಂದ ಮಟ್ಕ ಚಂದ್ರಪ್ಪ ಮಾತಾಡ್ತಾ ಇರೋದು. ಅಣ್ಣನ ಆರೋಗ್ಯ ಹೇಗಿದೆ ವಿಚಾರಿಸ್ಕೊಳ್ಳೋಕೆ ಫೋನ್ ಮಾಡಿದ್ದೆ ಅಂತ ಮರಿದೆ ಹೇಳ್ಬಿಡಪ್ಪ. ಇದೇ ಸರಿಯಾದ ಟೈಮು, ಇವತ್ತೇ ಹಾಸ್ಪಿಟಲ್ ಜೀವನ ಎತ್ತು ಬಿಡಬೇಕು. ಎಲ್ಲ ಕುಂತ್ಕೊಂಡು ಮೈಸೂರಲ್ಲಿರೋ ನಮ್ಗೆ ಅಪ್ಪಾಡಿಸ್ತಾ ಇದ್ರೆ ಅವನ್ ಕೈ ಕಟ್ಕೊಂಡು ಸುಮ್ಮನೆ ಇರ್ಬೇಕಾ? ಇನ್ ಮುಂದೆ ಈ ಧರ್ಮನ ಹೆಸರು ಕೇಳಿದ್ರೆ ಇಡೀ ಬೆಂಗಳೂರಲ್ಲಿ ನಡೆಸ್ಬೇಕು. ಕುರುಕ್ಸಿನ ಆಸಿಡ್ ರಾಜ ಪ್ಲೇಟ್ ಮಂಜ. ಮೈಸೂರು ಧರ್ಮ ಬಂದಿದಾನ? ಮೈಸೂರು ಧರ್ಮ ಬಂದಿದಾನ? ಇಲ್ಲ ಅಣ್ಣ. ಗೊತ್ತು, ಅವನ್ ಬರೋಣ ಅಂತ ನನ್ಗೆ ಗೊತ್ತು. ಅದಕ್ಕೆ ನಾನು ಈ ಹಾರ್ಟ್ ಅಟ್ಯಾಕ್ ಮಾಡ್ತಾ ಇರೋದು. ನನಗೇನು ಅರ್ಥ ಆಗ್ಲಿಲ್ಲ ಅಣ್ಣ. ಮೊದಲಿಂದಾನೇ ನನಗೆ ಅವನ ಮೇಲೆ ಡೌಟು. 20-30 ಸಾವಿರ ಚಂದ್ರ ಖಾಸಿಗೆ ಸಣ್ಣ ಪುಟ್ಟ ಡೀಲ್ ಮಾಡ್ತಾ ಇದ್ದವನು, ಈಗ ಈಗ ನನ್ ಸೀಟ್ಗೆ ಸ್ಕೆಚ್ ಆಗ್ತಾ ಇದ್ದಾನ? ಕೆಲ್ಸ ಇರ್ಬೇಕಾದ್ರೆ ಸತ್ತಿರೋ ತಿಂದ್ರೆ ನಮ್ ಬುದ್ಧಿ ಸತ್ತೋಗುತ್ತೆ. ಎತ್ತ ಎಲೆನ ವಿಚಾರಿಸದ್ನಣ್ಣ. ಆ ಮೈಸೂರು ಧರ್ಮನ್ ಗ್ಯಾಂಗ್ ನಮ್ಮ ಮೇಲೆ ಫುಲ್ ಕೆಂಡ ಕಾರ್ತಿದ್ದಾರೆ. ಗೊತ್ತು, ನನಗ್ ಗೊತ್ತು ಕಣೋ. ಇವತ್ತು ರಾತ್ರಿ ಅವನ್ ಇಲ್ಲಿ ಬಂದೇ ಬರ್ತಾನೆ. ಏನು ಕಣ? ನನ್ ಕೈಯಲ್ಲಿ ಸಹಯೋಗ. ಹಲೋ, ಇಲ್ಲ ಮಗ ಕಾಣಿಸ್ತಾನೆ ಇಲ್ಲ. ನಾನ್ ನಿಮ್ಮನ್ನೇ ನೋಡಕ್ ಬಂದೆ. ಮಲ್ಗಿರ್ಬೇಕಾದ್ರೆ ಎತ್ ಬಿಡೋಣ ಅಂತ ಬಂದಿದ್ಯಲ್ಲ. ಏಯ್ ಹೌದಾ, ನಿನ್ ಎತ್ ಬಿಡಕ್ಕೆ ಬಂದೆ. ಆರ್ಮುಗಂ ಬೆಂಗಳೂರು ಸಿಟಿನೇ ನಡಗಿಸ್ತಾ ಇರೋ ಒಬ್ಬ ಡೀಸೆಂಟ್ ರೌಡಿ. ಅವನನ್ನ ಬೇರೆ ಯಾರಾದ್ರೂ ಎದುರು ಹಾಕೊಂಡ್ರೆ ಅವನನ್ನ ಮುಗಿಸೇ ಮುಂದಿನ ಕೆಲಸ ಮಾಡೋದು. 100 ರೂಪಾಯಿ ಇದ್ರೆ ಎಣ್ಣೆ ಹೊಡಿಬಹುದು, 1,000 ರೂಪಾಯಿ ಇದ್ರೆ ಶೋಕಿ ಮಾಡಬಹುದು ಅಂತ ತಿಳ್ಕೊಳ್ಳೋ ಎಷ್ಟೋ ಜನಗಳಲ್ಲಿ ಯಾರಾದ್ರೂ ಒಬ್ಬ ಇವನ ಬದಲು ಸರೆಂಡರ್ ಆಗ್ತಾನೆ. ಬಿಗ್ ಇಂಡಿಯನ್ ಗವರ್ಮೆಂಟ್, ಸ್ಮಾಲ್ ಕರ್ನಾಟಕ ಗವರ್ಮೆಂಟ್, ಮಿನಿ ಬೆಂಗಳೂರು ಗವರ್ಮೆಂಟ್, ಇಲ್ಲಿ ಚಾಲ್ತಿನಲ್ಲಿ ಇರೋದು ಈ ಯಾರು ಮುಖ ಗವರ್ಮೆಂಟ್. ಹೊಸದಾಗಿ ಕಟ್ತಿರೋ ಐಟಿ ಬಿಲ್ಡಿಂಗ್ ನ ಆಸುಪಾಸಿನಲ್ಲಿ ಒಂದು ಜಾಗನ ಲೀಸ್ಗೆ ತಗೊಂಡು ಅವ್ರು ಕಟ್ತಾ ಇರೋ ಬಿಲ್ಡಿಂಗ್ ಮೇಲೆ ಏನಾದ್ರೂ ಒಂದ್ ಕೇಸ್ ಹಾಕಿ ಕೋರ್ಟ್ ನಿಂದ ಸ್ಟೇ ಆರ್ಡರ್ ತಂದು ಅವ್ರ ಕೆಲಸನ ಹಾಳು ಮಾಡಿ ಕಿರಿಕ್ ಮಾಡ್ತಾನೆ. ಹೆದರಿಸಿ ಅವರಿಂದ ದುಡ್ಡು ವಸೂಲಿ ಮಾಡ್ತಾನೆ. ಯಾವುದೇ ಪಾರ್ಟಿ ಅಧಿಕಾರಕ್ಕೆ ಬಂದ್ರೂ ತನಗ್ ತೊಂದರೆ ಆಗದೆ ಇರೋ ಹಾಗೆ ವ್ಯವಸ್ಥೆ ಮಾಡ್ಕೊಳ್ಳೋ ಬುದ್ಧಿಶಾಲಿ. ಯಜಮಾನ್ರೆ ನಮಸ್ತೆ. ನಮಸ್ಕಾರ. ನೀವು ಇವ್ರವ್ರ ತರ ಕಾಣಿಸ್ತಾ ಇಲ್ವಲ್ಲ. 3 ತಲೆಮಾರಿನಿಂದ ಈ ತಾಯಿ ನಮ್ಮ ಮನೆ ದೇವತೆ, ಬಂದೇ ಇರಲಿಲ್ಲ. ಪ್ರಸಾದ ಮಾಡಿ ನೈವೇದ್ಯ ಕೊಟ್ಟೋಗೋಣ ಅಂತ ನಾವೆಲ್ಲರೂ ಬಂದಿದ್ದೀವಿ. ಹೂವಿನ ಅಲಂಕಾರ ಎಲ್ಲ ಮುಗಿದೋಯ್ತು, ಆಭರಣಗಳನ್ನೆಲ್ಲ ಕೊಟ್ಬಿಟ್ರೆ ಏನೇನ್ ಬೇಕಾಗತ್ತೆ ಅರ್ಚಕರೇ? ಅದೇ ಪದಕ. ಯಾವನು ಗಾಡಿ ನಿಲ್ಲಿಸಿದರೆ ಯಾರು ಕಾಣ್ತಾ ಇಲ್ವಲ್ಲ. Thank you.
ಹಸುವಂತ ಪ್ರಸಾದ ಕತ್ತಿರೋ ಕ್ಷಮಿಸ್ಬೋದು, ರುಚಿಗೋಸ್ಕರ ಪಾಯಸನ್ ಕತೆ ಕೊಡ್ತೀರಾ ನೀವು? ನಿಮ್ಮಂತರಿಂದ ನನ್ನ ಮಗನ ಎಷ್ಟು ಜನ ಹೆಣ್ಮಕ್ಳು ಸತ್ತೋಗಿದಾರೋ, ಎಷ್ಟು ಮಕ್ಕಳು ಅನಾಥ ಆಗಿದ್ದಾರೋ ಗೊತ್ತಿಲ್ಲ ನಿನಗೆ? ಇಲ್ಲಿ ಕಾವಲ್ ಪಡೆ ಅಂತ ಕಾಪಾಡ ದೈವನೂ ಇದೆ. ಊರಲ್ಲಿರೋ ಅಮ್ಮನವ್ರ ಆಭರಣ ಕತ್ತಿರ ಊರಾಚಾರ ಆಂಜನೇಯ ಸುಂದರ ಕಲೆನೋ ಬದುಕಿದ್ರೆ ಪಶುಪತಿ ಗಾಡಿಗೆ ಅಡ್ಡ ಹಾಕ್ಬಿಟ್ಟು ನಿಲ್ಸ್ತೀಯ ಅಂತಂದ್ರೆ ಅಷ್ಟು ತಿಳ್ಕೊಳ್ಳಾರ್ದಂತ ಡಪ್ಪ ಅನ್ಕೊಂಡೆ. ನೀವ್ ಎಸ್ ಐ? ನಾನ್ ಎಸ್ ಐ ಅಲ್ಲ, ಪಿ ಸಿ ಐ. ನಮ್ಮ ಅಪ್ಪನ ಹೆಸರು ಎಸ್ ಇಂದ್ರಜಿತ್ ಅಂತ, ಅವ್ರ ಇನಿಷಿಯಲ್ ನನ್ನ ಹೆಸರು ಜೊತೆಗೆ ಸೇರಿಸ್ಕೊಂಡು ಎಸ್ ಐ ಪಶುಪತಿ ಅಂತ ನನಗೆ ನಾನೇ ನಾಮಕರಣ ಮಾಡ್ಕೊಂಡೆ. ಹೌದು, ನೀನಾಕೆ ಈ ಕಡೆ ಬರ್ತಾ ಇದೆ ಅದು ಫಸ್ಟ್ ಹೇಳು. ಸರ್, ನಾನು ಒಬ್ಬ ಕಳ್ಳ, ಊರೊಳಗಡೆಯಿಂದ ಇದನ್ನ ಕತ್ಕೊಂಡ್ ಬರ್ತಾ ಇದೀನಿ ಸರ್. ಊರವರೆಲ್ಲ ಅಟ್ಟಿಸ್ಕೊಂಡ್ ಬರ್ತಾ ಇದಾರೆ ಸರ್. ನೀವ್ ನನ್ನ ಮೇನ್ ರೋಡ್ ತನಕ ಡ್ರಾಪ್ ಹಾಕ್ಬಿಟ್ರೆ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತೀನಿ ಸರ್. ಎಷ್ಟು ಕೊಬ್ಬೋ ನಿನಗೆ, ಯೂನಿಫಾರ್ಮ್ ಹಾಕೊಂಡಿರೋ ಒಬ್ಬ ಪೊಲೀಸ್ ಹತ್ರನೇ ನಾನೊಬ್ಬ ಕಳ್ಳ ಅಂತೇನೋ ನೀನು? ನನ್ನ ಮಗನೇ ನಿನ್ ಹಿಡಿದಕ್ಕ ಜಾಗದಲ್ಲಿ ಇಟ್ಬಿಟ್ಟು ನಿನ್ನ ಶರ್ಟ್ ಪ್ಯಾಂಟ್ ಬಿಚ್ಚಿ ಬರೀ ಅಂಡರ್ ವೇರ್ ಮೇಲೆ ಸ್ಟೇಷನ್ ತನಕ ವಾದ್ಯಾಡ್ಕೊಂಡು ಹೋಗ್ತೀನಿ. ಈಗ ನೀನ್ ಅಟ್ಟಿಸ್ಕೊಂಡ್ ಬರ್ತಾ ಇದಾರಲ್ಲ, ಅವ್ರ ಕೈಗೆ ನೀನ್ ಹಿಡ್ಕೊಟ್ಟು ಧರ್ಮದೇಟು ಧರ್ಮದೇಟ್ ಬೀಳಂಗ್ ಮಾಡ್ಲಿಲ್ಲ, ನಾನು ಪಶುಪತಿನೇ ಅಲ್ಲ. ಈಗ ಈಗ ಇಲ್ಲಿ ಭಯ ಬಂತಾ? ಅಯ್ಯೋ ಅದಕ್ಕಲ್ಲ ಸರ್. ಅದಕ್ಕೆ ನಾನಿಲ್ಲಿವರೆಗೂ ಶರ್ಟ್ ಬಿಚ್ಚಿಲ್ಲ ಸರ್. ಶರ್ಟ್ ಬಿಚ್ಚದ ಹೆಂಗೆ ಅಂತಾನೆ ನಂಗೆ ಗೊತ್ತಿಲ್ಲ ಸರ್. ಅಷ್ಟಕ್ಕೆ ಹಾಕೊಳ್ತಾ ಇದೀಯಾ? ನಾನು 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 ನಿಮ್ಗೆ ಹೇಳ್ಕೊಡ್ತೀನಿ ನೋಡು, ಕೈನ ಹಿಂಗ್ ತಗೊಂಡು ಈಗ ನೀ ಬಿಚ್ಚು, ನೀ ಬಿಚ್ಚು. ಶರ್ಟ್ ಬಿಚ್ಚದ ಹೆಂಗೆ ಅಂತ ಹೇಳ್ಕೊಟ್ರಿ, ಆದ್ರೆ ಪ್ಯಾಂಟ್ ಹೆಂಗ್ ಬಿಚ್ಚದು ಅಂತಾನೆ ನಂಗೆ ಗೊತ್ತಿಲ್ವಲ್ಲ ಸರ್. ಅಯ್ಯೋ ಪಾಪಿ, ಪ್ಯಾಂಟ್ ಬಿಚ್ಚದೇ ಗೊತ್ತಿಲ್ಲ ಅಂದ್ರೆ ಬೆಳಗ್ಗೆ ಬಾತ್ರೂಮ್ಗೆ ಹೆಂಗೋ ಹೋಗ್ತೀಯಾ? ಹೇಳ್ತಾ ಇದ್ರೆ ನನಗೆ ಅಳು ಬರ್ತಾ ಇದೆ ಕಣೆಯ. ಪ್ಯಾಂಟ್ ಬಿಚ್ಚ ತಾನೆ, ವೆರಿ ಸಿಂಪಲ್. ನಾ ನಿನಗೆ ನೀ ಮಾಡಿ ನೋಡೋಣ. ಈಗ ಯಾಕಪ್ಪ ಹೇಳ್ತಾ ಇದ್ದೀ? ಈಗ ಅಂಡರ್ವೇರ್ ಬಿಚ್ಚದ್ ಗೊತ್ತಿಲ್ಲ ಅಂತ ಮಾತ್ರ ಹೇಳ್ಬೇಡ ನೀನು. ನೀವೇ ನನ್ನ ಪಾಲಿನ ದೇವರು, ಎಂತ ದೊಡ್ಡ ಮಾತಾಡ್ಬಿಟ್ಟೆ. ನಿನಗೆ ಏನಾದ್ರು ಕೊಡ್ಲೇಬೇಕಲ್ಲ ನಾನೀಗ. ಏನ್ ಕೊಡ್ಲಿ ನೋಡು, ಮುಂದಿನ ಸಲ ಕಳ್ತನ ಮಾಡಿದಾಗ ಜನಗಳ ಕೈಯಿಂದ ಹೆಂಗ್ ತಪ್ಪಿಸ್ಕೋಬೇಕು ಅಂತ ಒಬ್ಬ ಗುರುವಾಗಿ ನಾನ್ ನಿನಗೆ ಹೇಳ್ಕೊಡ್ತೀನಿ. ಈ ತರ ಪೊದೆ ಒಳಗಡೆ ಬಚ್ಚಿಟ್ಕೊಂಡು ಎಸ್ಕೇಪ್ ಆಗ್ಬೇಕು, ಗೊತ್ತಾಯ್ತಾ? ಇದು ಓಪನ್, ಇದು 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 ಇಲ್ಲಿ ನಡೀತಾ ಇರೋ ಸೀನ್ಗೂ ನೀವು ಕೊಡ್ತಾ ಇರೋ ಲುಕ್ಗೂ ಸಂಬಂಧನೇ ಇಲ್ವಲ್ರಯ್ಯ. ಇದ ಸೀನು ಲುಕ್ಕು ಕರೆಕ್ಟ್ ಆಗಿದೆ. ನಾನು ಹೇಳಿದ್ರು ನಿಮ್ಗೆ ಈಗ ಅರ್ಥ ಆಗಲ್ಲ, ಆಸೆ ತೀರ್ಕೊಳ್ಳಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಮತ್ತೇನೋ ಮಾಡ್ಕೊಂಡ್ ಬಂದ್ಯಾ?
ಮೊದಲು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕೊಂಡು ಸ್ಟಂಟ್ ಮಾಡೋದಿಲ್ಲ ಸರ್. ಸರಿ ಹೋಗುತ್ತೆ. ಅದಕ್ಕೆ ಏನ್ ಕೇಳ್ತೀರಾ ಸರ್? ಎಮೋಷನಲ್ ಆಗ್ತಿದ್ದಂಗೆ ಆಟೋಮೆಟಿಕ್ ಆಗಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸ್ಟಾರ್ಟ್ ಆಗುತ್ತೆ. ಏನು ಮಾಡಕ್ ಆಗಲ್ಲ. ಯಾರು ಇವರೆಲ್ಲ? ತಿಮ್ಮಾಪುರ ತರ್ಲೆ ನನ್ ಮಕ್ಳು ಸರ್, ಜಸ್ಟ್ ಪೆಟಿ ಕೇಸ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಇವನು ನಿನ್ನೆ ನಾನು ಹೊಡ್ತಿದ್ದೇನೆ ಸರ್, ಇವ್ರ ಮೇಲೆ ಕೇಸ್ ಹಾಕ್ಬೇಕು ಸರ್. ಯಾಕೆ ಹೊಡೆದ ಸಾಹೇಬ್ರೆ? ಹುಡ್ಕೊಂಬಂದು ನನ್ನ ಹೆಂಡತಿಗೆ ಬಾಯಿ ಬಂದ ಮಾತಾಡಿದ್ದಲ್ದಲ್ಲೇ ಅನ್ಬಾರ್ದು ಮಾತಾಡಂದಿದ್ದಾನೆ. ಇವನು ಮಾತಾಡಿದ್ರೆ ಹೊಡೆದು ಬಿಡ್ತೀಯಾ? ಹಳ್ಳಿ ಕೋರ್ಟು ಡೆಲ್ಲಿ ಕೋರ್ಟು ಯಾವ ಕೋರ್ಟ್ ಹೋದ್ರು ಬಿಡಲ್ಲ ಸರ್. ಇವ್ರ ಮೇಲೆ ಕೇಸ್ ಮಾಡಿ ಮಾಡ್ತೀನಿ ಸರ್ ನಾನು. ಸರ್ ಯಾರು ಹೊಡೆದ್ರು ಕೇಸ್ ಹಾಕ್ತೀಯಾ? ಹಾಕಿ ನನ್ನ ಮೇಲೆ ಕೇಸ್ ಹಾಕು. ಮಗನ ನಿನ್ನ ಕೆಲಸ ಅಲ್ಲ ಅಂತ ಬಂದು ಕೇಸ್ ಹಾಕು. ನಾನು ಇವನ್ನ ಜೀಪ್ ನಲ್ಲಿ ಕೂರಿಸ್ಕೊಂಡು ರೋಣದಿಂದ ಗದಗ ತನಕ ಕರ್ಕೊಂಡು ಹೋಗ್ತೀನಿ. ಅದಕ್ಕೆ ಪೊಲೀಸು ಜೀಪು ಆದ್ರೆ ಡೀಸೆಲ್ ಕೋರ್ಟಿನ ಟೈಮ್ ಎಲ್ಲ ವೇಸ್ಟ್ ಮಾಡಲ್ಲ. ಕೂಡ್ಕೊಂಡ ಕಂಡವ್ರ ಹೆಣ್ ಮಕ್ಕಳ ಮೇಲೆ ಮಾತಾಡಿದ್ರೆ ಒಡಿದೆ ಕರ್ಕೊಂಡೋಗಿ ಮುತ್ತ ಕೊಡ್ತಾರೆ. ನಾನಾಗಿದ್ರೆ ನಾಲ್ಗೆ ಸಿದ್ದು ಬಿಡ್ತಾ ಇದ್ದೆ. ಚೆಕನ್ ಮಾಡೋ ಸರ್ ಕೊಡಲೇ. ಆಯ್ತು ಸರ್. ತಪ್ಗಳೆ ಸರ್. ಏಯ್ ತಪ್ಗೋ. ಇನ್ನು ಈ ಕಡೆ ಬರ್ಕೂಡ್ದು. ಅರ್ಥಾಯ್ತಾ? ಆಯ್ತು ಸರ್. ಈಗ ಗಟ್ಟಿ ಇಟ್ಕೊಂಡು ಹೋಗ್ತಾ ಇರಿ. ಸರಿ ಸರ್. ಸರಿ ಸರ್. ಆಹಾ ಸರ್, ಈ FIR ಪುಸ್ತಕನೆಲ್ಲ ಸ್ಕೂಲ್ಗೆ ಹಂಚ್ಬಿಡ್ಲಾ? ಪಾಪ ಮಕ್ಕಳು ಮಗ್ಗಿನಾರ ಬರ್ಕತ್ತವೆ. ಯಾಕೆ? ಮತ್ತಿನ್ನೇನ್ ಸರ್, ಬಂದ ಕೇಸ್ಗಳನ್ನೆಲ್ಲ ಹಿಂಗ್ ರಾಜಿ ಮಾಡಿ ಕಳಿಸ್ತಾ ಇದ್ರೆ FIR ಪುಸ್ತಕ ಇರ್ಲಿ, ಈ ಸ್ಟೇಷನ್ನೇ ಯಾಕೆ ಬೇಕು ಸರ್? ಸ್ವಂತೂರ್ನಲ್ಲಿ ಎಸ್ ಆಗಿದ್ಕೊಂಡು ಬರೋ ಕೇಸ್ನೆಲ್ಲ ಹಾಕೊಂಡು ಕುತ್ಕೊಂಡ್ರೆ ಏನ್ ಚೆನ್ನಾಗಿರ್ತಾಳು? ಅದು ಸರಿ. ಮೊದ್ಲೇ ಈ ಊರಲ್ಲಿ ಕೇಸ್ಗಳಿಲ್ಲ, ಆಮೇಲೆ ಈ ಊರಿಗೆ ಸ್ಟೇಷನ್ ಹಾಕ್ಬೇಕು ಅಂತ ಸರ್ಕಾರದವ್ರು ಇದನ್ನು ಮುಚ್ಚಿಬಿಟ್ರೆ ನನ್ನ ಪ್ರಮೋಷನ್ ಕನಸು ನನ್ಸಾಗದ್ ಯಾವಾಗ ಸರ್? ಆದ್ರೆ ನನ್ ಕನ್ಸ್ ಅದಲ್ವೇ. ಮತ್ ನಿಮ್ ಕನ್ಸೇನು ಸರ್? ನಾನೊಂದು ಒಳ್ಳೆ ಪ್ರೊವಿಷನಲ್ ಸ್ಟೋರ್ ಇಡಬೇಕು ಅಂತ ಆಸೆ ಪಟ್ಟೆ. ಅಪ್ಪ ಇನ್ಸ್ಪೆಕ್ಟರ್ ಆಗುವಂತ ಹೇಳಿದಕ್ಕೋಸ್ಕರ ಕೆಲ್ಸಕ್ಕೆ ಬಂದೆ. ಆದ್ರೆ ನೀನ್ ಹೇಳ್ದಂಗೆ ಈ ಸ್ಟೇಷನ್ ಏನಾದ್ರೂ ಮುಚ್ಚೋಗ್ಬಿಟ್ರೆ ಅಪ್ಪಂದು ಮಹಾಲಕ್ಷ್ಮಿ ಸ್ಟೋರ್ಸ್ ಅಂತ ಏನಿದೆಯೋ ಅದನ್ನ ಮುಚ್ಚಿಬಿಟ್ಟು ಮಹಾಲಕ್ಷ್ಮಿ ಪ್ರೊವಿಷನಲ್ ಸ್ಟೋರ್ ಅಂತ ದೊಡ್ಡದಾಗಿ ಓಪನ್ ಮಾಡ್ಬಿಡ್ತೀನಿ. ನೀವೇನು ಅಂಗಡಿ ಇರ್ತೀರಾ ಸ್ವಾಮಿ, ಆದ್ರೆ ನಾನೇನ್ ಮಾಡ್ಲಿ? ನನ್ ಅಂಗಡಿ ಇಟ್ರೆ ಪಟ್ನ ಕಟ್ಟದ ಯಾರು? ಪಟ್ನಾನ ಗೋವಿಂದ ಗೋವಿಂದ ಕೊಟ್ಟೆ ಸರ್ ತಗೊಳ್ಳಿ. ಮಧ್ಯರಾತ್ರಿ ಏನಾದ್ರೂ ಪ್ರಾಬ್ಲಮ್ ಅಂದ್ರೆ ನಿಂತ್ಕೋತೀವಿ, ಹಬ್ಬ ದಿನ ಗಲಾಟೆ ಅಂದ್ರೆ ಓಡಾಗ್ತೀವಿ. ಗವರ್ಮೆಂಟ್ ಆಫೀಸ್ ತರ ನಮ್ಗೆ ಏನಾದ್ರು ಲೀವ್ ಇದೆಯಾ? ಇಲ್ಲ ಇಲ್ಲ ತಾನೆ. ಅದಕ್ಕೆ ಟೈಮ್ ಇದ್ದಾಗ ಆಡ್ಬಿಡ್ಬೇಕು. ನೋಡ್ರಿ ಸರ್, ನಾನು ಬರ್ತೀನಿ. ನಿಂಗೆ ನೆನ್ನೆ ಆಯ್ತಲ್ಲ ಫುಟ್ಬಾಲ್ ಮ್ಯಾಚ್. ಕೆಂಪೇಗೌಡ್ರಲ್ಲ ಗೊತ್ತಿಲ್ಲ ಕಣ ಕೆಂಪಣ್ಣ ಅಂದ್ರು. ಹತ್ತೇ ನಿಮಿಷ ಇದೆ ಕೆಂಪಣ್ಣ, ಸ್ಕೋರ್ ಈಕ್ವಲ್ ಆಗಿದೆ, ಏನ್ ಮಾಡೋದು? ಬಂದೈತಲ್ಲ ಬನ್ನಿ.